ಆನಿಮಲ್ ಟೆಂಪಲ್ ತುಂಬ ಚೆನ್ನಾಗಿದೆ ನೋಡಿ. ಐತೆ ತೋರಿಸ್ತೀನಿ ಟೆಂಪಲ್ಲು ನೋಡಿ. ಬೆಟ್ಟದ ಮುತ್ತರಾಯ ಸ್ವಾಮಿ ದೇವಸ್ಥಾನ ಅಲ್ಲಿ ಹೋಗಿ ತೋರಿಸ್ತೀನಿ. ದೇವಸ್ಥಾನ ಎಲ್ಲ ಚೆನ್ನಾಗಿ ಡೆಕೋರೇಷನ್ ಮಾಡವ್ರೆ. ಮುಸ್ಕುನ್ ಜೋಳ ಮತ್ತು ಪೈನಾಪಲ್ ಅಲ್ಲಿ ಚೆನ್ನಾಗೈತೆ. ದೇವಸ್ಥಾನ ಹೇಗಿದೆ ನೋಡಿ. ತುಂಬಾ ಚೆನ್ನಾಗಿದೆ, ಬಂದು ವಿಸಿಟ್ ಮಾಡಿ. ಇಲ್ಲಿ ಅಡುಗೆ ಏನಾದರೂ ಮಾಡಬೇಕಂದ್ರೆ ಎಲ್ಲ ಮಾಡ್ತಾರೆ. ನಿನ್ನೆ ಮೋಸ್ಟ್ಲಿ ದೊಡ್ಡ ಪ್ರೋಗ್ರಾಮ್ ಮಾಡಿರಬೇಕು, ಅದಕ್ಕೆ ಲೊಕೇಶನ್ ತುಂಬ ಚೆನ್ನಾಗಿದೆ. ನೈಟ್ ಟೈಮು ಬೇಕಾದ್ರೆ ಬಂದು ಕ್ಯಾಂಪಿಗೆ ಕೂಡ ಇರ್ಬೋದು. ತುಂಬಾ ಚೆನ್ನಾಗಿದೆ ಲೊಕೇಶನ್. ಫ್ರೆಂಡ್ಸ್, ಫುಲ್ಲು ಒಂದು ಕರಡಿ ಗುಹೆ ಇದೆ ಇಲ್ಲಿ. ಆ ಗುಹೆನ ಹುಡ್ಕೋಕ್ಕೋಸ್ಕರ ಹೋಗ್ತಾ ಇದ್ದೀವಿ. ಅರ್ಧ ಗಂಟೆಯಿಂದ ಹುಡುಕಿದ್ದೀವಿ, ಫಾರ್ ದಿ ಫಸ್ಟ್ ಟೈಮ್ ಬಂದಿರೋದು. ನಿಮಗೆ ಹುಡುಕ್ಬಿಟ್ಟು ಇವತ್ತು ತೋರಿಸ್ತೀನಿ. ಸುಮಾರು ದೂರ ಹುಡುಕ್ತಾ ಇದ್ದೀವಿ, ಸಿಗ್ತಾನೆ ಇಲ್ಲ. ಫುಲ್ ಒಂದು ಹಾಫ್ ಆನ್ ಅವರಿಂದ ಹುಡುಕ್ತಾ ಇದ್ದೀವಿ ಲೊಕೇಶನ್ ತೋರಿಸೋದಕ್ಕೆ, ಸಿಗ್ತಾ ಇಲ್ಲ. ನೋಡೋಣ ಮುಂದೆ ಎಲ್ಲಿದೆ ಅಂತ. ಬಂದು ಅಂತು ಇಂತು ಯಾರೋ ಬಣ್ಣ ತೋರಿಸಿದ್ರು ಲೊಕೇಶನ್ನು ಇಲ್ಲೇ ಅಂತ. ನೋಡಿ ಫ್ರೆಂಡ್ಸ್, ಕೊನೆಗೂ ಗುಹೆ ಹತ್ರ ಬಂದು. ಸೊ ಇದ್ರ ವ್ಯೂ ನಿಮ್ಗೆ ಹೆಂಗೆ ಕಾಣಿಸುತ್ತೆ ಅಂತ ಅಲ್ಲಿಂದ ತೋರಿಸ್ತೀನಿ ನೋಡಿ. ಜಂಪ್! ಅಯ್ಯೋ ನೋಡಿ ಫ್ರೆಂಡ್ಸ್, ಇದೆ ಕೇವ್. ಒಂದ್ ಸ್ವಲ್ಪ ಟೈಮ್ ಫೋಟೋಶೂಟ್ ಮಾಡೋಣ ಅಂದ್ಬಿಟ್ಟು ಟೈಮ್ ಲ್ಯಾಪ್ಸ್ ಆನ್ ಮಾಡಿ ಮಾಡ್ತಾ ಇದ್ದ. ವ್ಯೂ ನೋಡ್ಬೋದು ಯಾವ ತರ ಇದೆ ಅಂತ. ಇಲ್ಲಿಂದ ಹೋದ್ರೆ ನಿಮ್ಗೆ ಅಲ್ಲಿ ಎರಡು ಔಟ್ ಆಗೋ ಲೊಕೇಶನ್ಸ್ ಇದೆ, ಅಂದ್ರೆ ತುಂಬಾ ಚಿಕ್ಕದು, ಒಳಗಡೆ ಹೋಗ್ಲಿಕ್ಕೆ ಆಗ್ಲಿಲ್ಲ. ಹಾಗಾಗಿ ಜಸ್ಟ್ ನಿಮ್ಗೊಂದು ವಿಡಿಯೋ ತೋರಿಸೋಣ ಅಂದ್ಬಿಟ್ಟು. ಸ್ವಲ್ಪ ಜಾರದಂಗಿದೆ ಈ ಲೊಕೇಶನ್ಸು ನೋಡಿ. ಇನ್ ಕೇಸ್ ನೀವೇನಾದರೂ ಪ್ಲಾನಿಂಗ್ ಫುಲ್ ಒಳಗಡೆ ಹೋಗಿ ನೋಡಿ, ತುಂಬ ಚೆನ್ನಾಗಿದೆ. ಸಣ್ಣಗಿರೋರು ಮಾತ್ರ ಅಲ್ಲಿ ಹೋಗ್ಬೋದು. ಮತ್ತೆ ಒಂದು ಸ್ವಲ್ಪ ಹೊತ್ತು ಟೈಮ್ ಲ್ಯಾಪ್ಸ್ ಆನ್ ಮಾಡೋಣ ಅಂತೇಳಿ ಆನ್ ಮಾಡಿದ್ದೆ. ಮೋಡಗಳು ಯಾವ ಥರ ಹೋಗ್ತಾ ಇದೆ ಅಂತ ಎಲ್ಲ ನೋಡಿ. ಟ್ರೆಕ್ಕಿಂಗ್ ಮಾಡೋಕೆ ತುಂಬ ಚೆನ್ನಾಗಿದೆ ಲೊಕೇಶನ್ನು. ಗುಹೆ ಎಲ್ಲ ತೋರಿಸುತ್ತೆ, ಬಟ್ ಗುಹೆ ಕನ್ಫ್ಯೂಸ್ ಆಗುತ್ತೆ. ಆ ದೇವಸ್ಥಾನದ ಹನುಮಾನ್ ರೈಟ್ ಸೈಡ್ಗೆ ಹೋಗಬೇಕು, ನೋಡ್ಕೊಳ್ಳಿ. ನೆಕ್ಸ್ಟ್ ಟೈಮ್ ಯಾರಾದರೂ ಬಂದಾಗ ಅಲ್ಲಿ ಹೋಗಬೇಕು. ಇಷ್ಟು ಹೇಳೋಕೆ ಇಷ್ಟಪಡ್ತೀನಿ ಫ್ರೆಂಡ್ಸ್. ನೋಡಿ ದೇವಸ್ಥಾನ ಹನುಮಾನ್ ಗುಡಿ ತುಂಬ ಚೆನ್ನಾಗಿದೆ. ಸನ್ಸೆಟ್ಟು ಮತ್ತು ನಿಮಗೆ ಸನ್ರೈಸು ವ್ಯೂ ನೋಡಬೇಕಂದ್ರೆ ಇಲ್ಲಿ ಕಾಣುತ್ತೆ. ತುಂಬಾ ಚೆನ್ನಾಗಿದೆ ದೇವಸ್ಥಾನ ನೋಡಿ. ನಮ್ಗೆ ಗೊತ್ತೇ ಇಲ್ಲ, ಇದೇ ಫಸ್ಟ್ ಟೈಮ್ ಬಂದಿರೋದು. ತುಂಬ ಚೆನ್ನಾಗಿದೆ, ಆ ನಾಮ ನೋಡ್ತಿದ್ದೆ ರೋಡಲ್ಲಿ ಬರಬೇಕಾದ್ರೆ. ಹಾಗಾಗಿ ತುಂಬ ಚೆನ್ನಾಗಿ ಹನುಮಾನ್ ವಿಗ್ರಹದ ಮೇಲಿಂದ ಒಂದು ಡ್ರೋನ್ ಶಾಟ್ ಥರ ಒಂದು ವಿಡಿಯೋ ಶೂಟ್ ಮಾಡೋಣ ಅಂದ್ಬಿಟ್ಟು ಒಂದು ಸಣ್ಣ ಪ್ರಯತ್ನ ನೋಡಿ ಹೇಗೆ ಕಾಣಿಸ್ತಿದೆ ಅಂತ ನೋಡಿ. ತುಂಬ ಚೆನ್ನಾಗಿದೆ ಮೇಲ್ಗಡೆಯಿಂದ ನೋಡಲಿಕ್ಕೆ. ಆಂಜನೇಯ ಸ್ವಾಮಿ ಪಾದದಿಂದ ಒಂದು ಡ್ರೋನ್ ಶೂಟ್ ಥರ ವಿಡಿಯೋ ಮಾಡ್ತಾ ಇದ್ದೀವಿ. ಸೊ ಇದನ್ನು ಕಡಿತಾದ ದಾರಿ ಅವಾಗಲೇ ಇಲ್ಲೇ ಬಂದ್ವಾ. ರಿಯಲ್
ವ್ಯೂವು, ಮತ್ತೆ ರಿಟರ್ನ್ ವಾಪಸ್ ಹೋಗ್ತಾ ಇರೋದು ವೀಡಿಯೋ ಇದು, ನಿಮಗೆ ತೋರಿಸ್ತಾ ಇದ್ದೀನಿ. ತುಂಬಾ ಚೆನ್ನಾಗಿತ್ತು ಇವತ್ತಿನ ರೈಡು. ಗಾಡಿ 1.5 ಸಾವಿರ ಹೊಡೆಯುತ್ತೆ, ಸೆಕೆಂಡ್ ಸರ್ವಿಸ್ ಬಿಡಬೇಕಾಗಿತ್ತು, ತೊಗೊಳಕ್ಕೆ ಬಿಡೋಣ. ಇಲ್ಲಂತೂ ಭಯಾನಕರ ಡೌನು, ಹುಷಾರಾಗಿ ಹೋಗ್ಬೇಕು. ಒಂದನೇ ಗೇರಲ್ಲಿ ಹೋಯ್ತಾ ಇದ್ರು ಗಾಡಿ ಕಂಟ್ರೋಲ್ ಸಿಗ್ತಾ ಇಲ್ಲ. ಸುಮಾರು ಜನ ಬಂದಿದ್ರು, ಒಳ್ಳೆ ವ್ಯೂ ಪಾಯಿಂಟು, ಕ್ಯಾಂಪಿಂಗ್ ಕೂಡ ಇರ್ಬೋದು. ನಾಷ್ಟನೂ ಕೂಡ ಮಾಡಿಲ್ಲ. ಎರಡನೇ ಗೇರು ಬಾ, ಭಯಾನಕರ ಅಪ್ಪು. ತುಂಬಾ ಚೆನ್ನಾಗಿತ್ತು ಈ ದಿನದ ರೈಡು. ಫುಲ್ ಮೇಲೆಲ್ಲ ಚೆನ್ನಾಗಿದೆ. ಒಂದು ಗುಹೆ ಹುಡ್ಕೋಕ್ಕೋಸ್ಕರ 1.5 ಅವರು ಟೈಮ್ ಸ್ಪೆಂಡ್ ಮಾಡ್ದು. ಸೊ ಅಲ್ಲಿ ದೇವಸ್ಥಾನ ಹಿಂದೆಗಡೆ ಫುಲ್ಲು ಜಾರ ಥರ ಬಂಡೆ ಇದೆ, ಅಲ್ಲಿ ಹೋಗಬೇಕು. ಎಲ್ಲೆಲ್ಲೋ ಹೋಗಿ ಹುಡ್ಕೋಕ್ಕೆ ಹೋಗಬೇಡಿ ನೀವು ನೆಕ್ಸ್ಟ್ ಟೈಮ್ ಬಂದಾಗ. ಲೊಕೇಶನ್ ನಿಮ್ಗೆ ಗೊತ್ತಾಗೋದಿಲ್ಲ. ಕಗ್ಲಹಳ್ಳಿ ಕೆರೆಯಿಂದ ಬೆಂಗಳೂರಿಂದ ಬಂದರೆ ಕಗ್ಲಹಳ್ಳಿ ಕೆರೆಯಿಂದ ಲೆಫ್ಟ್ ತೊಗೊಬೇಕು. ಅಲ್ಲಿಂದ ಒಂದು 4.5 ಕಿಲೋಮೀಟರ್ ಇದೆ ಈ ಲೊಕೇಶನ್ನು. ತುಂಬಾ ಚೆನ್ನಾಗಿದೆ. ನಾನು ವೀಡಿಯೋದಲ್ಲಿ ಪಿನ್ ಮಾಡಿ ಹಾಕಿರ್ತೀನಿ ನೋಡಿ ಲೊಕೇಶನ್ನು. ಇಷ್ಟ ಇದ್ದರೆ ಬರೋರಿದ್ರೆ ಬನ್ನಿ ನೋಡಿ. ಎಲ್ಲ ಫುಲ್ ಬಂಡೆಲ್ಲ ಹೊಡೆದು ಎಲ್ಲ ಫುಲ್ಲು ಕ್ವಾರಿ ಮಾಡಿದ್ದಾರೆ. ಕ್ವಾರಿಗಳೆಲ್ಲ ಮಾಡಿ ಎಲ್ಲ ಪರಿಸರ ನಾಶ ಮಾಡ್ತಾಯಿದ್ದಾರೆ. ಬಟ್ ಆದರೂ ಏನು ಮಾಡೋಕ್ಕಾಗಲ್ಲ. ಮೊದಲು ಸ್ಟಾಪ್ ಮಾಡಿಬಿಟ್ಟಿದ್ರಂತೆ, ಊರಲ್ಲೊಬ್ಬರು ಸಿಕ್ಕಿದ್ರು, ಮೊದಲು ಸ್ಟಾಪ್ ಮಾಡಿದ್ರಂತೆ. ಸ್ಟಾಪ್ ಮಾಡಿಬಿಟ್ಟು ಮತ್ತೇನೋ ಪರ್ಮಿಷನ್ ತೊಗೊಂಡೇನ ಮಾಡೋರು ಅಂತಂದರು. ಚೆನ್ನಾಗೈತೆ. ನಿಮ್ಗೆ ಇಲ್ಲಿಂದ ಹೋಗ್ಬೇಕಾದ್ರೆ ನಾಮ ಸಿಗುತ್ತೆ, ಆ ನಾಮದ ಹತ್ರನೇ ಕೆಳಗಡೆ ಇರೋದು, ಸ್ವಲ್ಪ ಮೇಲೆ ಅಲ್ಲೇ ಇರೋದು. ನಾಮ ವೀಡಿಯೋ ಸಿಗೋದಿಲ್ಲ, ತೋರಿಸ್ತೀನಿ ನೋಡಿ. ಇದು ಪಾದ ಇರೋ ಜಾಗ. ನಾ ಏನೋ ಬಂತು ಆಟಾಡಿಸ್ಕೊಂಡು ನೋಡಿ. ಇಲ್ಲಿ ನಾಮ ಕಾಣಿಸುತ್ತೆ, ಆ ನಾಮದ ಹತ್ರನೇ ಇರೋದು. ವ್ಯೂ ಕಾಣಲ್ಲ ಸ್ಟಾರ್ಟಿಂಗ್ ಎಂಟ್ರೆನ್ಸು ನೋಡಿ, ಇವಾಗ ಕಾಣಿಸುತ್ತೆ ಅನ್ಕೋತೀನಿ. ಅಲ್ಲೇ ಇರೋದು ಆ ನಾಮದ ಮೇಲುಗಡೆನೇ ಇರೋದು ಕ್ಯೂ ಪಾಯಿಂಟು. ಸೊ ನನ್ನ ನೆಕ್ಸ್ಟ್ ವಿಡಿಯೋ ನೆಕ್ಸ್ಟ್ ವಾರ ಅಪ್ಲೋಡ್ ಮಾಡ್ತೀನಿ. ಅಲ್ಲಿವರೆಗೂ ಟಾಟಾ, ಬೈ ಬೈ, ಸಿ ಯು. ನಿಮಗೇನಾದರೂ ಇನ್ನೇನಾದ್ರೂ ಪ್ಲೇಸಸ್ ಗೊತ್ತಿದ್ರೆ ನನಗೆ ಲೊಕೇಶನ್ ಶೇರ್ ಮಾಡಿ. ಮತ್ತು ಇನ್ಸ್ಟಾದಲ್ಲಿ ನನ್ನ ಐಡಿ ಇದೆ, ಐ ಆಮ್ ಪುರುಷೋತ್ತಮ್ ಅಂತ. ಅದನ್ನು ನಾನು ಡೀಟೇಲ್ಸ್ ಎಲ್ಲ ಹಾಕಿರ್ತೀನಿ, ಹೋಗ್ಬಿಟ್ಟು ಫಾಲೋ ಕೊಡಿ. ಮತ್ತು ಯೂಟ್ಯೂಬ್ ಚಾನಲ್ ಇದೆ, ಫೇಸ್ಬುಕ್ಕಲ್ಲಿದೆ, ಪುರುಷೋತ್ತಮ್ ಆರ್ ಅಂತ. ಇನ್ನೂ ಒಳ್ಳೊಳ್ಳೆ ಲೊಕೇಶನ್ ಕರ್ಕೊಂಡೋಗಿ ನಿಮ್ಮನ್ನ ತೋರಿಸ್.